ಲಕ್ಷದಿಂದ ರಸ್ತೆ ಹಾಳು, ಅಂದಪ್ಪ ಕೋಳೂರು ದೂರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಜವಳಗೇರಿ ಗ್ರಾಮದಿಂದ ದಿದ್ದಿಗೆ ಹಾಗೂ ಜಾಲವಾಡಿಯ ಗ್ರಾಮಕ್ಕೆ ಹೋಗುವ 600 ಮೀಟರ್ ರಸ್ತೆ ಮಳೆಗಾಲದಲ್ಲಿ ತೆಗ್ಗು ಬಿದ್ದು ಹದಗೆಟ್ಟು ಹೋದರೂ ಕೂಡ ಪಿಡಬ್ಲ್ಯೂಡಿ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಕ್ಯಾರೆ ಎನ್ನುತ್ತಿಲ್ಲ. ಹೌದು, ಈ ರಸ್ತೆ 600 ಮೀಟರ್ ರಸ್ತೆಯಲ್ಲಿ ತೆಗ್ಗು ಬಿದ್ದು ವಾಹನ ಸವಾರರು ಬೈಕ್ ಹಾಗೂ ಇತರೆ ವಾಹನಗಳಿಂದ ಬಿದ್ದು ಕೈ ಕಾಲು ಮುರಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ವಿಆರ್ ನಾರಾಯಣ ರೆಡ್ಡಿ ಬಣದ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಆಗ್ರಹಿಸಿದ್ದಾರೆ. ಈ ರಸ್ತೆಯ ಪಕ್ಕದ ಜಮೀನಿನ ರೈತರು ತೊಂದರೆ ಮಾಡುತ್ತಿದ್ದಾರೆ, ಅದಕ್ಕೆ ಈ ರಸ್ತೆ ನೆನೆಗುದಿಗೆ ಬಿದ್ದಿದೆ. ಈ ರಸ್ತೆ 600 ಮೀಟರ್ ಮಾತ್ರ ಇದ್ದು ಇದನ್ನು ಸರ್ಕಾರ ಶೀಘ್ರದಲ್ಲೇ ಸರಿ ಮಾಡಿಕೊಡಬೇಕು, ಅಂದರೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗುತ್ತದೆ. ಇಲ್ಲವಾದರೆ ರಸ್ತೆಯಲ್ಲಿ ಸಾರ್ವಜನಿಕರು ಹಾಗೂ ಬೈಕ್ ಸವಾರರು ರಾತ್ರಿ ವೇಳೆ ಬಿದ್ದು ಕೈ ಕಾಲು ಮುರಿದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಊರಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. News 43 ಇಂಡಿಯಾ ರಾಯಚೂರು. ಜಿಲ್ಲಾ ರೈತ ಸಂಘ ಜಿಲ್ಲಾಧ್ಯಕ್ಷ ಆದ ನಾವು ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಇಂದು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ರಾಯಚೂರು ಜಿಲ್ಲೆ ಚೆನ್ನೂರು ತಾಲೂಕು ಜವಳಗೇರಿ ಗ್ರಾಮದಲ್ಲಿ ಇವತ್ತು ಒಂದು ಗ್ರಾಮದ ಜವಳಗೇರಿ ಗ್ರಾಮದಿಂದ ದಿದಿಗಿ ಮುಂದೆ ಹೋಗುವ 8 ಕಿಲೋಮೀಟರ್ ರಸ್ತೆ ಇದೆ. ಅದು ಊರು ಗ್ರಾಮದ ಮುಂದೆ ಇರುವ ಒಂದು 500-600 ಕಿಲೋಮೀಟರ್ ರಸ್ತೆ ಇದ್ದರೂ ಇವತ್ತು ಸರ್ಕಾರ ಇವತ್ತು ರಸ್ತೆ ನಿರ್ಮಾಣ ಮಾಡಲಿಲ್ಲ. ತೆಗ್ಗು ಗುಂಡಿ ನೀರು ಬಿದ್ದು ಮಳೆಗಾಲದಲ್ಲಿ ತುಂಬ ಹದಗೆಟ್ಟು ಹೋದ್ರು ಇವತ್ತು ಸರ್ಕಾರ ಇವತ್ತು ಕಣ್ಣು ಮುಚ್ಕೊಂಡು ಕುಳಿತಿದೆ. ಆ ರಸ್ತೆಯನ್ನು ಇನ್ನೂವರೆಗೆ ನಿರ್ಮಾಣ ಮಾಡಿಲ್ಲ. ಅದಕ್ಕೆ ಯಾವುದೋ ಒಂದು ಸಿಸಿ ರಸ್ತೆ ಇಲ್ಲ, ಏನೂ ಇಲ್ಲ. ಬೈಕ್ ವಾಹನ ಇನ್ನಿತ್ತವರು ವಾಹನಗಳು ಬಿದ್ದು ಕೈಕಾಲು ಮುರ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ರಾತ್ರಿ ಒಳಿ ಅಂತ ಹೋದ್ರು ಅಂತ ಯಾರು ಬರಕ್ ಬರಲ್ಲ. ರೆಡ್ ಇವತ್ತು ವಿಪರೀತ ಮಳೆಯಿಂದ ಏನೋ ಒಂದು ತೆಗ್ಗು ಗುಂಡಿ ಬಿದ್ದು ಅಷ್ಟು ಹದಗೆಟ್ಟರನ್ನು ಇವತ್ತು ಸರ್ಕಾರ ಮಾಡಿಲ್ಲ. ಸರ್ಕಾರದಾಗ ಇವತ್ತು ಜನಪ್ರತಿನಿಧಿ ಜನ ಒಂದು ಸಾರ್ವಜನಿಕರನ್ನು ಕೇಳಿದ್ರೆ ಇವತ್ತು ಈ ರಸ್ತೆ ಯಾರು ಇನ್ನೂವರೆಗೆ 30 ವರ್ಷದಿಂದ ಯಾರು ಮಾಡಿಲ್ಲ, ಈ ರಸ್ತೆ ಹಂಗ ಬಿದ್ದೈತಿ, ಪಕ್ಕದ ಜಮೀನದಾರ ಹರ್ಕತ್ ಮಾಡ್ರೆ ಅದನ್ನ ಏನೇನು ಒಂದು ನಾನಾ ಥರ ತೊಂದರೆಗಳನ್ನು ಹೇಳ್ಕೊಂತಾರೆ. ಆ ರಸ್ತೆ ಶೀಘ್ರದಲ್ಲಿ ಒಂದು ಸರ್ಕಾರ ಅದಕ್ಕೆ ಎಚ್ಚೆತ್ತುಕೊಂಡು ಒಂದು ಕೃತ್ಯದಾಗಲಿ ಯಾವುದೋ ಅಲ್ಲಿ ರೂಪದಲ್ಲಿ ಅದನ್ನು ಸರಿ ಮಾಡಿ ಆ ಗ್ರಾಮಸ್ಥರಿಗೆ ರೋಡ್ ರೆಡಿ ಮಾಡಿಕೊಡೋಕಂದು ಈ ಮಾಧ್ಯಮ ಮೂಲಕ ಮನವಿ ಮಾಡಿಕೊಂಡಿದ್ದೆ.